ಎಲ್ರಿಗೂ ನಮಸ್ಕಾರ. ಇವತ್ತು ಒಂದು ವಿಶೇಷವಾದ ಪಲ್ಯ ಮಾಡ್ತಾ ಇದ್ದೀನಿ. ಚಪಾತಿಗೆ ತುಂಬ ಚೆನ್ನಾಗಿರುತ್ತೆ, ಅದ್ರ ಜೊತೆಗೆ ಒಂದು ಪರಾಟ ಕೂಡ ತೋರಿಸ್ತಾ ಇದ್ದೀನಿ. ತುಂಬ ವಿಶೇಷವಾದ ಒಂದು ಕಾಂಬಿನೇಷನ್ನು, ರಾತ್ರಿ ಊಟಕ್ಕೆ ಅಥವಾ ಲಂಚ್ ಬಾಕ್ಸ್ಗೆ ಕೊಡ್ಬೋದು. ಒಂದು ಮಿಕ್ಸಿ ಜಾರಿಗೆ ಶುಂಠಿ, ಒಣಕೊಬ್ಬರಿ ತುರಿ ಅರ್ಧ ಕಪ್ನಷ್ಟು ಹಾಕ್ಕೊಂಡು ರುಬ್ಕೋತಾ ಇದ್ದೀನಿ. ನೀರು ಹಾಕೋದು ಬೇಡ, ಒಣಕಲಾಗಿ ರುಬ್ಬಿ ಇಟ್ಕೋಬೇಕು. ಈ ರೀತಿಯಾಗಿ ಇರುತ್ತೆ. ಈಗ ನಾನು ಒಂದು ಬೌಲಲ್ಲಿ ನೀರು ತಗೊಂಡಿದ್ದೀನಿ. ಆಲೂಗೆಡ್ಡೆ ಸಿಪ್ಪೆ ತೆಗೆದು ಅದನ್ನು ಸ್ವಲ್ಪ ದಪ್ಪ ದಪ್ಪನಾಗಿ ಹೆಚ್ಕೊಂಡು ನೀರಲ್ಲಿ ಹಾಕೋತಾ ಇದ್ದೀನಿ. ಆನಂತರ ಇದನ್ನು ಉಪಯೋಗಿಸ್ಕೊಳ್ಳೋವಂಥದ್ದು. ಈಗ ಸ್ವಲ್ಪ ಹುರುಳಿಕಾಯಿ ತೊಗೊಂಡಿದ್ದೀನಿ, ಚೆನ್ನಾಗಿ ತೊಳ್ಕೊಂಡು ಅದನ್ನು ಕೂಡ ಈ ರೀತಿಯಾಗಿ ಹೆಚ್ಕೊಂಡು ಇಟ್ಕೋಬೇಕು. ಈಗ ಒಂದು ಎಲ್ಲ ತಯಾರಿಯಾಗಿದೆ. ಈಗ ಒಂದು ಪ್ಯಾನ್ಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ, ಎಣ್ಣೆ ಚೆನ್ನಾಗಿ ಕಾಯಬೇಕು. ಈಗ ಕಾದ ನಂತರ ಇದಕ್ಕೆ ಸಾಸಿವೆ, ಜೀರಿಗೆ, ಇಂಗನ್ನು ಹಾಕೋತಾ ಇದ್ದೀನಿ. ಈಗ ಚೆನ್ನಾಗಿ ಬಾಡಿಸ್ಕೊಂಡು ಬಿಡೋಣ. ಈ ಒಂದು ಒಗ್ಗರಣೆ ಆದಮೇಲೆ ನಾವು ರುಬ್ಬಿ ಇಟ್ಕೊಂಡಿದ್ವಲ್ಲ ಮಿಶ್ರಣ, ಅದನ್ನು ಹಾಕ್ಕೊಂಡು ಸ್ವಲ್ಪ ಕಂದು ಬಣ್ಣ ಬರೋ ತನಕ ಬಾಡಿಸ್ಕೋಬೇಕು. ಎಣ್ಣೆಯಲ್ಲಿ ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ, ಅಷ್ಟಾದರೆ ಸಾಕು. ಈಗ ಆಗಿದೆ ಇದು. ನೀವು ಈ ಶುಂಠಿ ಮತ್ತು ಕೊಬ್ಬರಿ ಜೊತೆಗೆ ಬೆಳ್ಳುಳ್ಳಿ ಕೂಡ ಹಾಕ್ಕೋಬೋದು. ಕರಿಬೇವಿನ ಸೊಪ್ಪು ಹಾಕ್ಕೊಂಡಿದ್ದೀನಿ, ಬಾಡಿಸ್ಕೊಂಡು ಬಿಡೋಣ. ಈಗ ಮಿಶ್ರಣ ಸ್ವಲ್ಪ ಎಣ್ಣೆ ಬಿಡ್ತಾ ಇದೆ. ಇದಕ್ಕೆ ನಾವು ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಆಲೂಗೆಡ್ಡೆ, ಅದನ್ನು ಹಾಕ್ಕೊಂಡು ಸುಮಾರು 2-3 ನಿಮಿಷ ಎಣ್ಣೆಯಲ್ಲಿ ಬಾಡಿಸ್ಕೋಬೇಕು. ಈ ಥರ ಮಾಡೋದ್ರಿಂದ ಬೆಂದ ಮೇಲೆ ಅದರ ಶೇಪ್ ಹಾಗೇ ಇರುತ್ತೆ, ರುಚಿಯಾಗಿ ಕೂಡ ಇರುತ್ತೆ. ಈಗ ಒಂದು 2-3 ನಿಮಿಷ ಆಗಿದೆ, ಇಷ್ಟಾದರೆ ಸಾಕು. ಇದಕ್ಕೆ ಸ್ವಲ್ಪ ಅರಿಶಿನ ಹಾಕ್ಕೊಂಡು ಉಪ್ಪನ್ನು ಹಾಕೋತಾ ಇದ್ದೀನಿ. ಆನಂತರ ಉಪ್ಪು ಅಡ್ಜಸ್ಟ್ ಮಾಡ್ಕೊಳ್ಳೋಣ, ಸ್ವಲ್ಪ ಪ್ರಮಾಣದಲ್ಲಿ ಹಾಕ್ಕೊಂಡಿದ್ದೀನಿ ಬೇಯಕ್ಕೆ ಮಾತ್ರ. ಈಗ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮುಚ್ಚಳ ಮುಚ್ಚಿ ಒಂದು 4-5 ನಿಮಿಷ ಬಿಡೋಣ. ಸ್ವಲ್ಪ ಬೆಂದಿರುತ್ತೆ, ಸಂಪೂರ್ಣವಾಗಿ ಬೆಂದಿರಲ್ಲ, ಒಂದು 1/4 ಭಾಗ ಬೆಂದಿರುತ್ತೆ. ಇದಕ್ಕೆ ಹೆಚ್ಕೊಂಡಿರೋವಂಥ ಹುರುಳಿಕಾಯಿಯನ್ನು ಹಾಕ್ಕೊಂಡು ಅದನ್ನು 1 ನಿಮಿಷ ಈ ಥರ ಬಾಡಿಸ್ಕೊಂಡು, ಇದಕ್ಕೆ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರು, ಧನಿಯಾ ಪೌಡರ್ನ ಹಾಕೋತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ. ಈಗ ಮಿಶ್ರಣ ಒಣಕಲಾಗಿದೆ, ಹಾಗಾಗಿ ಇದಕ್ಕೆ ಸುಮಾರು 1 ಕಪ್ನಷ್ಟು ನೀರನ್ನು ಹಾಕೋತಾ ಇದ್ದೀನಿ. ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಬೇಯೋ ತನಕ ಕುದಿಸ್ಕೋಬೇಕು, ಮುಟ್ಲ ಮುಚ್ಚಿ ಬೇಯಿಸ್ಕೊಳ್ಳೋಣ. ಇದಕ್ಕೆ 1 ಟೀಸ್ಪೂನಷ್ಟು ಗರಂ ಮಸಾಲ, ಉಪ್ಪನ್ನು ಅಡ್ಜಸ್ಟ್ ಮಾಡ್ಕೋತಾ ಇದ್ದೀನಿ. ಈಗ ಮೊದಲೇ ಹಾಕಿದ್ವಿ ಸ್ವಲ್ಪ, ಈಗ ಪೂರ್ತಿಯಾಗಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೊಂಡು ಬೇಯಿಸ್ಕೋಬೇಕು. ಈಗ ಚೆನ್ನಾಗಿ ಎಣ್ಣೆ ರಿಲೀಸ್ ಆಗಿದೆ, ಒಂದು ಸಲ ಚೆಕ್ ಮಾಡಿ ನೋಡ್ಕೊಂಬಿಡೋಣ ಹುರುಳಿಕಾಯಿ ಮತ್ತು ಆಲೂಗೆಡ್ಡೆ ಸರಿಯಾಗಿ ಬೆಂದಿದೆಯಾ ಅಂತ. ಈ ರೀತಿ ಮಾಡಿದಾಗ ತುಂಬ ಸಾಫ್ಟಾಗಿ ಆಗಿದೆ, ಆದರೆ ಅದರ ಶೇಪು ಮತ್ತು ಗಾಢವಾದ ಬಣ್ಣ ಹಾಗೆಯೇ ಇದೆ. ತುಂಬ ಡಿಫ್ರೆಂಟ್ ಆಗಿರೋ ಒಂದು ಪಲ್ಯ, ಒಂದು ಸಲ ಮಾಡಿ ನೋಡಿ. ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನಮ್ಮ ಪಲ್ಯ ರೆಡಿಯಾಯಿತು. ಇದಕ್ಕೆ ನೀವು ಕಾಂಬಿನೇಷನ್ಗೆ ಚಪಾತಿ ಅಥವಾ ಪೂರಿ ಪರಾಟನ ಕೊಡ್ಬೋದು. ಇಲ್ಲಿ ಒಂದು ತುಂಬ ರುಚಿಯಾಗಿರುವಂಥ ಪಾಲಕ್ ಪರಾಟ ಮಾಡ್ತಾ ಇದ್ದೀನಿ, ತುಂಬ ಸಾಫ್ಟಾಗಿ ಇರುವಂಥದ್ದು. ಲಂಚ್ ಬಾಕ್ಸ್ಗೆ, ರಾತ್ರಿ ಊಟಕ್ಕೆ ತುಂಬ ಚೆನ್ನಾಗಿರುತ್ತೆ. ಈಗ ಒಂದು ಪಾತ್ರೆಗೆ 1.5 ಕಪ್ನಷ್ಟು ಗೋಧಿ ಹಿಟ್ಟನ್ನು ಹಾಕೋತಾ ಇದ್ದೀನಿ. ಸುಮಾರು 3 ಟೇಬಲ್ಸ್ಪೂನಷ್ಟು ಕಡಲೆ ಹಿಟ್ಟನ್ನು ಹಾಕೋತಾ ಇದ್ದೀನಿ, ರುಚಿಯಾಗಿರುತ್ತೆ. ಇದ್ರ ಜೊತೆಗೆ ಸ್ವಲ್ಪ ಓಂಕಾಳು, ಕುಟ್ಕೊಂಡಿರುವಂಥ ಶುಂಠಿ, 1 ಟೀಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡರ್ನ ಹಾಕ್ಕೊಂಡು ಅರಿಶಿನ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋತಾ ಇದ್ದೀನಿ. ಇದಕ್ಕೆ 1 ಟೀಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡು ಸುಮಾರು 2 ಟೇಬಲ್ಸ್ಪೂನಷ್ಟು ಮೊಸರನ್ನು ಹಾಕೋತಾ ಇದ್ದೀನಿ. ಈಗ ಪಾಲಕ್ನ ಚೆನ್ನಾಗಿ ತೊಳ್ಕೊಂಡು ಅದನ್ನು ಒರೆಸ್ಕೊಂಡು, ಸ್ವಲ್ಪ ನೀರು ಬೇಡ ಅದರದು, ಹಾಗಾಗಿ ಸ್ವಲ್ಪ ನೀರೆಲ್ಲ ಸೋರಿದ ಮೇಲೆ ಚೆನ್ನಾಗಿ ಹೆಚ್ಕೊಂಡು ಈ ಹಿಟ್ಟಿಗೆ ಹಾಕ್ಕೋತಾ ಇದ್ದೀನಿ. ಸಣ್ಣದಾಗಿ ಹೆಚ್ಕೊಂಡು ಹಾಕ್ಕೋಬೇಕು. ಎಲ್ಲವನ್ನು ಬೆರೆಸ್ಕೊಂಬಿಡೋಣ. ಆನಂತರ ನೋಡಿಕೊಂಡು ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಂಡು ಹಿಟ್ಟನ್ನು ಕಲಸ್ಕೋಬೇಕು. ತುಂಬ ನೀರಾಗಿ ಮಾಡ್ಕೊಳ್ಳೋದು ಬೇಡ, ಪಾಲಕ್ಕು ನೀರು ಬಿಡೋದ್ರಿಂದ ತುಂಬ ನೀರಾಗಿ ಆದರೆ ಲಟ್ಸೋಕ್ಕೆ ಆಗಲ್ಲ. ಹಾಗಾಗಿ ನೋಡಿಕೊಂಡು ನೀರು ಹಾಕ್ಕೊಂಡು ಕಲಸ್ಕೋಬೇಕು. ಈಗ
ಕಲಿಸ್ಕೊಂಡಿದ್ದಾಗಿದೆ. ಇದನ್ನು ನೆನೆಯೋಕ್ಕೆ ಬಿಡೋದು ಬೇಡ, ಯಾಕೆ ಅಂತಂದರೆ ಪಾಲಕ್ ಹಾಕಿರೋದ್ರಿಂದ ಹಿಟ್ಟು ತೆಳ್ಳಗೆ ಆಗುತ್ತೆ, ಆಮೇಲೆ ಲಟ್ಸೋಕ್ಕೆ ಬರಲ್ಲ. ಕಲಿಸಿದ ತಕ್ಷಣ ಮಾಡುವಂಥದ್ದು, ಹಾಗಾಗಿ ಬೇಗ ಆಗುತ್ತೆ. ಈಗ ನಿಮಗೆ ಯಾವ ಸೈಜಿನ ಪರಾಟ ಬೇಕೋ ಅಷ್ಟು ಹಿಟ್ಟನ್ನು ತಗೊಂಡು ಈಗ ಲಟ್ಟಿಸ್ಕೋತಾ ಇದ್ದೀನಿ. ಒಣ ಹಿಟ್ಟಿನಲ್ಲಿ ಅದ್ಗೋಬೇಕು. ಆನಂತರ ಲಟ್ಟಿಸ್ಕೊಂಡು ನಿಮಗೆ ಗುಂಡನೆಯ ಆಕಾರ ಬೇಕೋ ಅಥವಾ ತ್ರಿಕೋಣ ಬೇಕೋ ಆ ಥರ ಮಾಡಿಕೊಂಡು ಲಟ್ಟಿಸ್ಕೋಬೋದು. ಇದು ತುಂಬ ವಿಶೇಷ ರುಚಿಯಿಂದ ಕೂಡಿರುತ್ತೆ, ತುಂಬ ಮೃದುವಾಗಿ ಇರುತ್ತೆ, ಗರ್ಗರಿಯಾಗಿ ಇರುತ್ತೆ. ಸ್ವಲ್ಪ ಎಣ್ಣೆನ ಹಚ್ಕೋತಾ ಇದ್ದೀನಿ. ಈಗ ಈ ರೀತಿಯಾಗಿ ಮಡಿಸ್ಕೊಂಡು ಮತ್ತೆ ಒಣಹಿಟ್ಟಿನಲ್ಲಿ ಅದ್ಕೊಂಡು ತುಂಬ ತೆಳ್ಳಗೂ ಅಲ್ಲ, ತುಂಬ ದಪ್ಪಕ್ಕೂ ಅಲ್ಲ, ಆ ರೀತಿಯಾಗಿ ಲಟ್ಟಿಸ್ಕೋಬೇಕು. ಈಗ ನಾನಿಲ್ಲಿ ತ್ರಿಕೋಣ ರೀತಿಯಲ್ಲಿ ಮಾಡ್ಕೋತಾ ಇದ್ದೀನಿ. ತವಾ ಈಗಾಗಲೇ ಕಾಯಕ್ಕೆ ಇಟ್ಟಿದ್ದು, ಅದಕ್ಕೆ ಸ್ವಲ್ಪ ಎಣ್ಣೆನ ಹಚ್ಕೊಂಡು ಈಗ ಪರಾಟನ ಮಾಡ್ಕೊಳ್ಳೋಣ. ಮೀಡಿಯಂ ಹುರಿನಲ್ಲಿ ಬೇಯಿಸ್ಕೋಬೇಕು. ಈಗ ತವಾ ಚೆನ್ನಾಗಿ ಕಾದಿದೆ, ಎಣ್ಣೆ ಹಾಕ್ಕೊಂಡಿದ್ದೀನಿ. ಒಂದು ಬದಿಯಲ್ಲಿ ಆದ ನಂತರ ಮತ್ತೊಂದು ಬದಿಯಲ್ಲಿ ಎಣ್ಣೆ ಅಥವಾ ತುಪ್ಪ ಯಾವ್ದು ಬೇಕಾದರೂ ಹಾಕ್ಕೋಬೋದು. ನಾನಿಲ್ಲಿ ಎಣ್ಣೆನ ಹಾಕೋತಾ ಇದ್ದೀನಿ. ಸ್ವಲ್ಪ ಗರ್ಗರಿಯಾಗಿ ಆದರೆ ತುಂಬ ಚೆನ್ನಾಗಿರುತ್ತೆ. ಈ ಒಂದು ಪಲ್ಯಕ್ಕೆ ಈ ಒಂದು ಪರಾಟ ತುಂಬ ವಿಶೇಷ ಕಾಂಬಿನೇಷನಿಂದ ಕೂಡಿರುತ್ತೆ, ಒಂದ್ಸಲ ಮಾಡಿ ನೋಡಿ. ರುಚಿ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಈಗ ಪರಾಟ ಆಗಿದೆ, ಸರ್ವ್ ಮಾಡ್ಕೋಬೋದು. ಒಂದ್ಸಲ ಮಾಡಿ ನೋಡಿ ಈ ಒಂದು ಆರೋಗ್ಯಕರವಾದ ಒಂದು ಪರಾಟ. ಅದರ ಜೊತೆಗೆ ಅಷ್ಟೇ ಸರಳವಾದ ಒಂದು ಪಲ್ಯ. ನಿಮಗೆ ರೆಸಿಪಿ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.